ಇವತ್ತಿನ ವಿಶೇಷ ಮದುವೆ ಮನೆ ಫಂಕ್ಷನ್ನು ಹಾಗೆಯೇ ಹೋಟೆಲ್ಗಳಲ್ಲಿ ಸಿಗುವಂಥ ತೊಂಡೆಕಾಯಿ ಮಸಾಲೆ ಪಲ್ಯ ಇದು ಅನ್ನ ಸಾರು ತಿಳಿ ಸಾರು ಮೊಸರ ಜೊತೆ ಎಕ್ಸಲೆಂಟ್ ಆಗಿರುತ್ತೆ ಚಪಾತಿ ಜೊತೆ ಎ ಒನ್ ಕಾಂಬಿನೇಷನ್ನು ಇದನ್ನು ಮನೆಯಲ್ಲೇ ಅತಿ ಕಡಿಮೆ ಸಾಮಗ್ರಿ ಉಪಯೋಗಿಸಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಈ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಕಾಲು ಕೆ ಜಿ ತೊಂಡೆಕಾಯಿನ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಈ ಕಟ್ ಮಾಡಿರೋ ಅಂಥ ಈ ತೊಂಡೆಕಾಯಿನ ನಾವು ಆವಿನಲ್ಲಿ ಬೇಯಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಇಡ್ಲಿ ಕುಕ್ಕರ್ನಲ್ಲಿ ನೀರನ್ನ ಹಾಕಿಬಿಟ್ಟು ಈ ರೀತಿ ಆವಿ ಪ್ಲೇಟ್ ಸ್ಟೀಮರ್ ಪ್ಲೇಟ ಇಟ್ಟಿದ್ದೀನಿ ಈ ಪ್ಲೇಟ್ ಮೇಲೆ ನಾವು ಕಟ್ ಮಾಡಿರೋ ಅಂಥ ತೊಂಡೆಕಾಯಿನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ನೀವು ಇಡ್ಲಿ ಪ್ಲೇಟ್ನಲ್ಲೂ ಸಹ ಈ ತೊಂಡೆಕಾಯಿ ಪೀಸಸ್ನ ಹಾಕಿ ಬೇಯಿಸ್ಬೋದು ಈ ಕಾಲು ಕೆ ಜಿ ತೊಂಡೆಕಾಯಿ ಪೀಸಸ್ನ ಈ ರೀತಿ ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ತೊಂಡೆಕಾಯಿ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಒಂದೇ ಸಮವಾಗಿ ಕಲ್ಲರು ಸಹ ಬರುತ್ತೆ ಈಗ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಲಾ ಮಿಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಏಳರಿಂದ ಹತ್ತು ನಿಮಿಷ ಬೇಯಿಸಬೇಕಾಗುತ್ತೆ ಏಳರಿಂದ ಹತ್ತು ನಿಮಿಷ ಆದಮೇಲೆ ನೋಡಿದರೆ ಆ ತೊಂಡೆಕಾಯಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಈ ತೊಂಡೆಕಾಯಿನ ಡೈರೆಕ್ಟಾಗಿ ಎಣ್ಣೆಯಲ್ಲೂ ಸಹ ಫ್ರೈ ಮಾಡ್ಕೋಬೋದು ಆಗ ನಾವು ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ ಇಲ್ಲ ನೀರಿನಲ್ಲಿ ಹಾಕಿ ಬೇಯಿಸಿಬಿಟ್ರೆ ತುಂಬಾ ಸಾಫ್ಟಾಗಿ ಹೋಗಿಬಿಡುತ್ತೆ ಹಾಗಾಗಿ ಈ ರೀತಿ ಹಾವಿನಲ್ಲಿ ಬೇಯಿಸಿದರೆ ಹೀಗೆ ಪರ್ಫೆಕ್ಟಾಗಿ ತೊಂಡೆಕಾಯಿ ಬೆಂದು ರೆಡಿಯಾಗಿರುತ್ತೆ ಈಗ ಅದು ಸೈಡ್ನಲ್ಲಿರಲಿ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಮಸಾಲೆಗೋಸ್ಕರ ಎರಡು ಟೇಬಲ್ ಹಸಿ ಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ಕಾಯಿ ತುರಿನೂ ಸಹ ಸೇರಿಸ್ಬೋದು ಜೊತೆಗೆ ಬಣ್ಣಕ್ಕಂತ ಇಲ್ಲಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ರುಚಿಗೆ ಇಲ್ಲಿ ನಾನು ರಸಂ ಪುಡಿ ಒಂದು ಟೇಬಲ್ ಅಷ್ಟು ರಸಂ ಪುಡಿನ ಸೇರಿಸ್ತಾ ಇದ್ದೀನಿ ರಸಂ ಪುಡಿ ಸೇರಿಸ್ಬೋದು ಸಾರಿನ ಪುಡಿ ಸೇರಿಸ್ಬೋದು ಇದ್ರ ಬದಲು ಧನಿಯಾ ಬೀಜ ಜೀರಿಗೆ ಅದನ್ನು ಸಹ ಸೇರಿಸ್ಕೋಬಹುದು ಈಗ ನೋಡಿ ಇದನ್ನೆಲ್ಲ ಹಾಕಿದ ಮೇಲೆ ನೀರು ಹಾಕಿದ ಈ ರೀತಿ ತರಿಯಾಗಿ ರುಬ್ಬಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಮಸಾಲೆ ಈ ತೊಂಡೆಕಾಯಿ ಪಲ್ಯಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಮಸಾಲೆನ ಸೈಡ್ನಲ್ಲಿ ಇಟ್ಬಿಟ್ಟು ಈ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಎಣ್ಣೆಗೆ ಇಲ್ಲಿ ಒಗ್ಗರಣೆ ಹಾಕಬೇಕಾಗುತ್ತೆ ಅದೇನು ಅಂದರೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಕೆಂಪು ಮೆಣಸಿಕ್ತಾಯಿ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ನಾವು ಹುರ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಬೇಕು ಇದನ್ನು ಹುರಿಬೇಕಾದರೆ ಸ್ವಲ್ಪ ಕರಿಬೇವಿನ ಎಲ್ಲನ ಹಾಕಿ ನಾನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗಿನ ಪುಡಿನ ಹಾಕಿ ಸಹ ಇಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಅಂದಾಗ ನಾವು ಮೊದಲೇ ರುಬ್ಬಿ ರೆಡಿ ಮಾಡಿಕೊಂಡಂತ ಆ ಮಸಾಲೆನಲ್ಲಿ ಸೇರಿಸ್ತಾ ಇದ್ದೀನಿ ಅಷ್ಟು ಮಸಾಲೆನ ಹಾಕಿ ನಾವೀಗ ಈ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ನಾವಿನ್ನ ಹುರ್ಕೋಬೇಕಾಗುತ್ತೆ ಇದನ್ನು ಮೂವತ್ತು ಸೆಕೆಂಡ್ ಮೇಲೆ ಇದಕ್ಕೆ ಹುಣಸೆ ರಸನ ಸೇರಿಸಬೇಕಾಗುತ್ತೆ ಎಷ್ಟು ಹುಣಸೆ ರಸ ಅಂದರೆ ಒಂದು ನೆಲ್ಲಿಕಾಯಿ ಅಷ್ಟು ಹುಣಸೆ ಹಣ್ಣನ್ನು ಒಂದು ಎರಡು ಟೇಬಲ್ ಸ್ಪೂನ್ ನೀರಿನಲ್ಲಿ ನೆನೆಸಿಟ್ಕೊಂಡಿದೆ ಅದನ್ನು ಇದಕ್ಕೆ ಸೇರಿಸಿ ಲೋ ಫ್ಲೇಮಲ್ಲಿ ಇದನ್ನ ಬಾಡಿಸ್ಕೋಬೇಕಾಗುತ್ತೆ ಈಗ ಬಾಡಿಸೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಜೊತೆಗೆ ಹುಣಸೆ ರಸದ ಹಸಿ ವಾಸನೆ ಹೋಗುತ್ತೆ ಸ್ವಲ್ಪ ಡ್ರೈ ಆಗಿರುತ್ತೆ ಮತ್ತೆ ಒಂದು ಟೇಬಲ್ ಅಷ್ಟು ಪ್ಲೇನ್ ನೀರನ್ನು ಹಾಕಿ ಮತ್ತೆ ನಾನು ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ನೋಡಿದರೆ ಒಂದರಿಂದ ಎರಡು ನಿಮಿಷ ನಾನು ನಾನಿನ್ನ ಬಾಡಿಸಿದ್ದೀನಿ ಈ ಮಸಾಲೆ ಚೆನ್ನಾಗಿ ಒಂದಾಗಿದೆ ಹಾಗೆಯೇ ಹುಣಸೆ ರಸದ ಹಸಿ ಹಸಿವಾಸೆನೂ ಸಹ ಎಲ್ಲ ಹೋಗಿದೆ ಈ ಹಂತದಲ್ಲಿ ನಾವು ಮೊದಲೇ ಬೇಯಿಸಿಟ್ಕೊಂಡಂಥ ಆ ತೊಂಡೆಕಾಯಿ ಪೀಸಸ್ನ ಇದಕ್ಕೆ ಸೇರಿಸಬೇಕಾಗುತ್ತೆ ತೊಂಡೆಕಾಯಿನ ನಾನು ಆವಿನಲ್ಲಿ ಬೇಯಿಸಿಟ್ಕೊಂಡಿರೋದ್ರಿಂದ ಇದು ಆಗಲೇ ಬೆಂದಾಗಿದೆ ಈಗ ಈ ಮಸಾಲೆಯೊಂದಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ ಈ ತೊಂಡೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಈ ಹಂತದಲ್ಲೇ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬನೇ ಸುಲಭವಾಗಿ ಮಾಡಬಹುದು ಈ ತೊಂಡೆಕಾಯಿ ಪಲ್ಯ ಇವತ್ತು ನಾನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ತೊಂಡೆಕಾಯಿನ ಉದ್ದುದ್ದವಾಗಿ ಸಹ ಕಟ್ ಮಾಡ್ಕೋಬಹುದು ಸಣ್ಣ ಸಣ್ಣದಾಗಿ ಸ್ಕ್ವೇರ್ ಶೇಪಲ್ಲೂ ಸಹ ಕಟ್ ಮಾಡ್ಕೋಬಹುದು ಅದು ನಿಮ್ಮ ಇಚ್ಛೆಯಂತೆ ಈಗ ನೋಡಿದ್ರೆ ತೊಂಡೆಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಲೋ ಫ್ಲೇಮಲ್ಲಿ ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಚೆನ್ನಾಗಿ ಬಾಡಿಸಿದ್ರೆ ಸಾಕಾಗುತ್ತೆ ಅಷ್ಟೇ ಇವತ್ತು ಮಸಾಲೆಗೆ ನಾನು ರಸಂ ಪುಡಿನ ಸೇರಿಸಿದ್ದೀನಿ ರಸಂ ಪುಡಿ ಇಲ್ಲಾಂದರೆ ನೀವು ಧನಿಯಾ ಜೀರಿಗೆ ಮೆಂತ್ಯ ಅದನ್ನು ಸೇರಿಸ್ಬೋದು ರಸಂ ಪುಡಿ ಹಾಕಿಬಿಟ್ರೆ ತುಂಬನೇ ಕೆಲಸ ಸುಲಭವಾಗಿ ಆಗೋಗ್ಬಿಡುತ್ತೆ ಅಂತ ನಾನು ರಸಂ ಪುಡಿನ ಹಾಕಿ ಈ ಮಸಾಲೆನ ರೆಡಿ ಮಾಡ್ತೀನಿ ಲಾಸ್ಟಿಗೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ತೊಂಡೆಕಾಯಿ ಪಲ್ಯ ರೆಡಿ ಈ ತೊಂಡೆಕಾಯಿ ಪಲ್ಯ ಸಾಂಬಾರು ಅನ್ನೋದ ಜೊತೆ ಚೆನ್ನಾಗಿರುತ್ತೆ ತಿಳಿಸಾರು ಅನ್ನೋದ ಜೊತೆ ಎಕ್ಸಲೆಂಟ್ ಆಗಿರುತ್ತೆ ಮೊಸರನ್ನ ಜೊತೆ ಕೇಳೋದೇ ಬೇಡ ಅದ್ಭುತವಾಗಿರುತ್ತೆ ಹಾಗೆಯೇ ಚಪಾತಿ ಜೊತೆನೂ ಸಹ ನೆಂಚ್ಕೊಂಡು ತಿನ್ನೋಕೊಂಡು ತುಂಬನೇ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಹಾಗೆ ನೀವು ಇನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಹಾಕಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ಎಲ್ಲವರಿಗೆ ಥ್ಯಾಂಕ್ ಯು ಬಾಯ್ ಬೈ ಸಿ ಯು